ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ, ನಿಮಗೆ ಒಂದು ವಾಟ್ಸಪ್ ಹೊಸ ಫ್ಯೂಚರ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲು ನೀವು ಒಂದು ಹಿಡನ್ ಫ್ಯೂಚರ್ನ ನೀವು ಯೂಸ್ ಮಾಡ್ಬೋದಿತ್ತು ವಾಟ್ಸಪ್ಪಲ್ಲಿ. ನೀವು ನಿಮಗೆ ಇಷ್ಟ ಬಂದವ್ರ ಫೋಟೋಸ್ನ ಡಿ ಪಿ ಯಾರು ಹಾಕಿರ್ತಾರೆ ಅವ್ರ ಫೋಟೋಸ್ನ ನೀವು ಸೇವ್ ಮಾಡ್ಕೋಬೋದಿತ್ತು ಆರಾಮಾಗಿ. ಆದರೆ ಇವಾಗ ನೀವೇನಾದರೂ ವಾಟ್ಸಪ್ನ ಅಪ್ಡೇಟ್ ಮಾಡಿದ್ರೆ ನಿಮಗೆ ಒಂದು ಆಪ್ಷನ್ನು ನಿಮಗೆ ಸಿಗೋದಿಲ್ಲ. ಸೊ ಏನು ಆಪ್ಷನ್ ಅಂತ ನಾನು ನಿಮಗೆ ತೋರಿಸ್ತೀನಿ. ನೀವು ನೋಡ್ಬೋದು ಇವಾಗ ಒಂದು ಪ್ರೊಫೈಲ್ನ ತೆಗೆದಿದ್ದೀನಿ. ಸೊ ಆ ಫೋಟೋ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆ ಫೋಟೋ ಬರುತ್ತೆ, ಮೇಲ್ಗಡೆ ನಿಮಗೆ ಶೇರ್ ಆಪ್ಷನ್ ಬರುತ್ತೆ. ಸೊ ಸೇವ್ ಟು ಗ್ಯಾಲರಿ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗ ಈ ಒಂದು ಫೋಟೋ ನಿಮಗೆ ಗ್ಯಾಲರಿಗೆ ಸೇವ್ ಆಗ್ತಿತ್ತು ಮೊದಲೆಲ್ಲ. ಸೊ ಆದರೆ ಇವಾಗ ನೀವು ವಾಟ್ಸಪ್ನೇನಾದರೂ ನೀವು ಅಪ್ಡೇಟ್ ಮಾಡಿದ್ರೆ, ಇವಾಗ ಹೊಸ ವರ್ಷನ್ ಬಂದಿದೆ ವಾಟ್ಸಪ್ಪಲ್ಲಿ, ಸೊ ಆ ಒಂದು ಅಪ್ಡೇಟ್ನ ನೀವೇನಾದರೂ ಮಾಡಿದ್ರೆ ನಿಮ್ಮ ಫೋನಲ್ಲಿ, ಸೊ ಏನೆಲ್ಲ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ಕೊನೆ ತನಕ ನೋಡಿ. ಸೊ ಇವಾಗ ನಾನು ವಾಟ್ಸಪ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ನಾನು ವಾಟ್ಸಪ್ನ ಅಪ್ಡೇಟ್ ಮಾಡಿದ್ದೀನಿ, ನೀವು ನೋಡ್ಬೋದು. ಸೊ ಇವಾಗ ನಾನು ನಿಮಗೆ ವಾಟ್ಸಪ್ನ ತೆಗೆದು ತೋರಿಸ್ತೀನಿ. ಸೊ ಇಲ್ಲಿ ನೀವು ಮೊದಲು ನೋಡ್ತಿದ್ರೆ ಮೇಲ್ಗಡೆ ಶೇರ್ ಆಪ್ಷನ್ ಬರ್ತಿತ್ತು, ಇವಾಗ ಶೇರ್ ಆಪ್ಷನ್ ಬರ್ತಾ ಇಲ್ಲ. ಸೊ ನಾನು ಯಾವಾಗ ವಾಟ್ಸಪ್ನ ಅಪ್ಡೇಟ್ ಮಾಡಿಕೊಂಡೆ ಅವಾಗ ನಿಮಗೆ ಶೇರ್ ಆಪ್ಷನ್ ಇಲ್ಲಿ ತೋರಿಸ್ತಾ ಇಲ್ಲ. ಸೊ ಏನಾಗುತ್ತೆ ಅಂತಂದರೆ, ನೀವೇನಾದರೂ ಇವಾಗ ಹೊಸ ವರ್ಷನ ನೀವೇನಾದರೂ ಅಪ್ಡೇಟ್ ಮಾಡಿಕೊಂಡ್ರೆ ನಿಮಗೆ ಪ್ರೊಫೈಲ್ ಫೋಟೋನ ಸೇವ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಆಪ್ಷನ್ ಸಿಗ್ತಾ ಇಲ್ಲ. ಸೊ ಇದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ವಾಟ್ಸಪ್ಪಲ್ಲಿ. ಸೊ ಈ ಒಂದು ಅಪ್ಡೇಟು ತುಂಬ ಜನ ವಾಟ್ಸಪ್ ಪ್ರೊಫೈಲ್ನ ಸೇವ್ ಮಾಡ್ಕೋತಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನೀವು ಈ ಒಂದು ಫೋಟೋನ ನೀವು ಸೇವ್ ಮಾಡ್ಕೋಬೇಕು ಅಂತಂದರೆ ಬೇರೆ ಒಂದು ಆಪ್ಷನ್ ಇಲ್ಲ, ನೀವು ಸ್ಕ್ರೀನ್ಶಾಟ್ ತೊಗೊಳ್ಳೇಬೇಕು. ಸೊ ಇವಾಗ ನಾನು ಸ್ಕ್ರೀನ್ಶಾಟ್ ತೆಗಿತಾ ಇದ್ದೀನಿ. ಸೊ ಈ ರೀತಿ ನೀವು ಸೇವ್ ಮಾಡ್ಕೋಬೇಕಷ್ಟೇ. ನಿಮಗೇನಾದರೂ ಹಳೆ ಫ್ಯೂಚರೇ ಬೇಕು ಅಂತಂದರೆ ನೀವು ವಾಟ್ಸಪ್ನ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನೀವು ಅಪ್ಡೇಟ್ ಮಾಡಿಕೊಂಡ್ರೆ ಇನ್ನು ಮುಂದೆ ನೀವು ಪ್ರೊಫೈಲ್ ಫೋಟೋನ ನೀವು ಈ ರೀತಿ ಸೇವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ಒಂದು ಅಪ್ಡೇಟ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.